ಅರಣ್ಯದಲ್ಲಿ ಕಾಲುವೆ ತೆಗೆಯೋ ನೆಪದಲ್ಲಿ ಔಷಧಿ ಸಸ್ಯಗಳ ಮಾರಣ ಹೋಮ ನಡೆಸಿದ್ದಾರೆ. ದಟ್ಟ ಅರಣ್ಯದೊಳಗೆ ಜೆಸಿಬಿ ನುಗ್ಗಿಸಿ ಮರ ಗಿಡಗಳ ಮಾರಣ ಹೋಮವನ್ನೇ ಮಾಡಿದ್ದಾರೆ. ಇಲ್ಲಿ ಇಂಥದ್ದೆಲ್ಲ ಚೆನ್ನಾಗಿ ಮಾಡ್ತಾರೆ ಅಧಿಕಾರಿಗಳು. ಒಂದು ಗಿಡ ಬೆಳೆಸಪ್ಪ ಅಂತ ಅಂದ್ರೆ ಬೆಳೆಸಲ್ಲ. ಅಪರೂಪದ ಬೆತ್ತದ ಸಸ್ಯಗಳು ನಾಶಪಡಿಸಿದ್ದಾರೆ ಅರಣ್ಯಾಧಿಕಾರಿಗಳು. ಹೊನ್ನಾವರ ವಿಭಾಗದ ಹೆರೇಗುತ್ತಿ ಅರಣ್ಯ ಉಪವಲಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕುಮಟಾ ತಾಲೂಕಿನ ನಾಗೂರು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ನಾಗೂರು ಸರ್ವೆ ನಂಬರ್ 111ರಲ್ಲಿ ಮರಗಳ ಮಾರಣ ಹೋಮ ನಡೆಸಲಾಗಿದೆ. ಅರಣ್ಯಾಧಿಕಾರಿಗಳ ಈ ಕೃತ್ಯಕ್ಕೆ ಪರಿಸರವಾದಿಗಳು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಅಭಿವೃದ್ಧಿ ಹೆಸರಲ್ಲಿ ಕಳೆದ 5 ವರ್ಷದಲ್ಲಿ ಅಪರೂಪದ ಸಸ್ಯಗಳನ್ನು ನಾಶಪಡಿಸಲಾಗಿದೆ. ಅರಣ್ಯದಲ್ಲಿ ಕಾಲುವೆ ತೆಗೆಯೋ ನೆಪದಲ್ಲಿ ಔಷಧಿ ಸಸ್ಯಗಳ ಮಾರಣ ಹೋಮ ಆಗಿರೋದು. ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಔಷಧಿ ಸಸ್ಯಗಳ ಮಾರಣ ಹೋಮವನ್ನೇ ನಡೆಸಲಾಗಿದೆ. ದಟ್ಟ ಅರಣ್ಯದೊಳಗೆ ಜೆಸಿಬಿಯನ್ನ ನುಗ್ಗಿಸಿ ಮರ ಗಿಡಗಳನ್ನು ಅಲ್ಲಿ ಕತ್ತರಿಸಿ ಹಾಕಲಾಗಿದೆ. ನೋಡಿ, ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಅಪರೂಪದ ಬೆತ್ತದ ಸಸ್ಯಗಳು ಅವು. ಆ ಸಸ್ಯಗಳನ್ನು ನಾಶಪಡಿಸಿದ್ದಾರೆ ಅರಣ್ಯಾಧಿಕಾರಿಗಳು. ಹೊನ್ನಾವರ ವಿಭಾಗದ ಹಿರೇಗುತ್ತಿ ಅರಣ್ಯ ಉಪವಲಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕುಮಟಾ ತಾಲೂಕಿನ ನಾಗೂರು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ನೋಡಿ ಯಾವ ರೀತಿಯಾಗಿ ಜೆಸಿಬಿಯನ್ನು ನುಗ್ಗಿಸಿದ್ದಾರೆ ಅಂತ ಹೇಳಿ. ನಾಗೂರು ಸರ್ವೆ ನಂಬರ್ 111ರಲ್ಲಿ ಮರಗಳ ಮಾರಣ ಹೋಮವೇ ನಡೆದು ಹೋಗಿದೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಅರಣ್ಯ ಸಿಬ್ಬಂದಿಗಳು ಕಾಲುವೆಯನ್ನು ಹೊಡೆಯುವ ಮೂಲಕ ವನ್ಯ ಪ್ರಾಣಿಗೆ ನಿರ್ಬಂಧನ ಮಾಡುವಂತ ಅಗಲವನ್ನು ಹೊಡೆಯುವಾಗ ಕಂದಾಯ ಮತ್ತು ಫಾರೆಸ್ಟ್ ವರ್ಗೀಕರಣ ಮಾಡುವ ಸಂದರ್ಭದಲ್ಲಿ ಅಗಲವನ್ನು ಮಾಡುವ ಸಂದರ್ಭದಲ್ಲಿ ಮತ್ತು ಗ್ರಾಮೀಣ ಅರಣ್ಯ ಪ್ರದೇಶದಲ್ಲಿ ಸುಮಾರು ವರ್ಷಕ್ಕೆ 300ಕ್ಕಿಂತ ಹೆಚ್ಚಿನ ಕೆರೆಗಳನ್ನು ತೆಗೆಯುವ ಮೂಲಕ ಅತೀ ಸಾಂದ್ರತೆ ಇರುವಂತಹ ಅರಣ್ಯ ಪ್ರದೇಶಗಳಲ್ಲಿ ಈ ಮರಗಳನ್ನು ಕಡಿದು ಇವತ್ತು ನಾಶಕ್ಕೆ ಕಾರಣವಾಗಿರುವುದು ಅತ್ಯಂತ ವಿಷಾದಕರವಾಗಿದೆ. ಈ ಒಂದು ಅರಣ್ಯ ಇಲಾಖೆಯ ಈ ಕೃತ್ಯದ ವಿರುದ್ಧ ಈಗಾಗಲೇ ಸಾಕಷ್ಟು ಸಾರೆ ಮುಖ್ಯಮಂತ್ರಿಗಳಿಗೆ ಕಳೆದ 2 ವರ್ಷದಲ್ಲಿ 3 ಸಾರಿ ನಾವು ಮನವಿಯನ್ನು ಮಾಡಿ ಗಮನಕ್ಕೆ ತಂದಾಗಲೂ ಸಹಿತ ಇವತ್ತಿನವರೆಗೂ ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸದ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾನ್ಯ ರಾಜ್ಯಪಾಲರಿಗೆ ಈ ಒಂದು ಪರಿಸರ ಮೌಲ್ಯತೆಯನ್ನ ನಾಶಕ್ಕೆ ಕಾರಣವಾಗಿರುವಂತ ಆ ವೈಜ್ಞಾನಿಕ ಪರಿಸರ ಮೌಲ್ಯತೆ ಅಡಿಯಲ್ಲಿ ಈ ಗಿಡ ಮರಗಳನ್ನು ನಾಶ ಮಾಡಿರುವುದನ್ನ ಬೆಲೆ ಬಾಳುವ ಔಷಧಿ ಗಿಡಗಳ ನಾಶಕ್ಕೆ ಕಾರಣವಾಗಿರುವಂತ ಈ ಅರಣ್ಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮಾನ್ಯ ರಾಜ್ಯಪಾಲರಿಗೆ ಇವತ್ತು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಆಗ್ರಹವನ್ನು ಮಾಡ್ತಾ ಇದೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಅರಣ್ಯ ಸಿಬ್ಬಂದಿಗಳು ಕಾಲುವೆಯನ್ನು ಹೊಡೆಯುವ ಮೂಲಕ ವನ್ಯ ಪ್ರಾಣಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡುವುದಕ್ಕೆ ಇಲ್ಲಿ ರವೀಂದ್ರನಾಥ್ ನಾಯಕ್, ಅರಣ್ಯ ಭೂಮಿ ಹಕ್ಕು ಅತಿಕ್ರಮಣದಾರರ ಸಂಘಟನೆಯ ಜಿಲ್ಲಾಧ್ಯಕ್ಷರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್ ಇಷ್ಟೊಂದು ಸಸ್ಯಗಳನ್ನ ನಾಶ ಮಾಡಿದ್ದಾರೆ, ಏನ್ ಕಾರಣ ಇದಕ್ಕೆ? ಇದು ಉತ್ತರ ಕನ್ನಡ ಜಿಲ್ಲೆ, ಒಂದು ಗುಡ್ಡಗಾಡು ಜಿಲ್ಲೆ. ಶೇಕಡ 80ರಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿರುವಂತದ್ದು. ಈ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯವರು ಅಭಿವೃದ್ಧಿ ಮತ್ತು ಒಂದು ಇನ್ನಿತರ ಯೋಜನೆ ಕಾಮಗಾರಿ ಯೋಜನೆ ಅಡಿಯಲ್ಲಿ ಪರಿಸರ ವಿರೋಧಿಯಾಗಿ ಅವೈಜ್ಞಾನಿಕ ನೀತಿ ಅಳವಡಿಸಿ ಗಿಡಗಳನ್ನೆಲ್ಲ ಕಟ್ ಮಾಡುವಂತ ಒಂದು ಪ್ರವೃತ್ತಿಯನ್ನು ಇತ್ತೀಚಿನ ಒಂದು 5 ವರ್ಷದ ಕಂಡು ಬರ್ತಾ ಇದೆ. 5 ವರ್ಷದಿಂದ ಕಂಡು ಬರ್ತಾ ಇದೆ. ಈಗ ನಮ್ಮ ಅಂದಾಜದ ಪ್ರಕಾರ ಇತ್ತೀಚಿನ 5 ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಗಿಡ ಮರಗಳನ್ನ ಅರಣ್ಯ ಸಿಬ್ಬಂದಿಗಳು ಇಲಾಖೆಯವರು ಕಟಾವು ಮಾಡಿದ್ದಾರೆ.
ಈಗ ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವರು ವನ್ಯ ಪ್ರಾಣಿಗಳನ್ನ ಬರೋ ಸಲುವಾಗಿ ತಡೆಯ ಸಲುವಾಗಿ ಒಂದು ಅಗಲವನ್ನು ಹೊಡಿತಾರೆ. ಅವ್ರ ಭಾಷೆಯಲ್ಲಿ ಅದಕ್ಕೆ APT ಅಂತ ಹೇಳ್ಕೊತಿದ್ದಾರೆ, ವನ್ಯ ಪ್ರಾಣಿಗಳನ್ನ ನಿರ್ಬಂಧನ ಮಾಡಲಿಕ್ಕೆ. ಇನ್ನೊಂದು ಗಡಿಗಳನ್ನು ಗುರುತಿಸಲಿಕ್ಕೆ ಅಗಲವನ್ನು ಹೊಡಿತಿದ್ದಾರೆ, EPT ಅಂತ. ಇದರ ಜೊತೆಯಲ್ಲಿ ಎಲ್ಲಾ ಅರಣ್ಯ ದಟ್ಟ ಅರಣ್ಯ ಪ್ರದೇಶ ಸಾಂದ್ರತೆಯಲ್ಲೆಲ್ಲ ಇವತ್ತು ಕೆರೆಗಳನ್ನ ಹೊಡೆದು ಇಂಗು ಗುಂಡಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅವೈಜ್ಞಾನಿಕ ಅಂತ ಹೇಳಿ ನಾವು ಸಾಕಷ್ಟು ಸಾರ ಇತ್ತೀಚಿನ 2 ವರ್ಷದಲ್ಲಿ 3 ಸಾರಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರೂ ಸಹಿತ ಇವತ್ತು ಯಾವುದೇ ಒಂದು ಪರಿಣಾಮಗಳು ಆಗಿಲ್ಲ. ಇದು ಅತ್ಯಂತ ದುರ್ದೈವ. ಹೌದು, ನಿಜ ಅಲ್ಲ. ಇಷ್ಟೆಲ್ಲ ಹೋರಾಟ ಮಾಡಿದಿರಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀರಿ, ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಿ, ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ? ಇಲ್ಲ, ಇಲ್ಲಿ ಏನಾಗಿದೆ, ಪರಿಸರ ಇಲ್ಲಿ ಅರಣ್ಯ ಇಲಾಖೆಯ ಕಾಮಗಾರಿಗಳು ಬಜೆಟ್ ರಿಸೋರ್ಸ್ ಗಳಾಗಿರುವುದರಿಂದ ನಮ್ಮ ಜನಪ್ರತಿನಿಧಿಗಳು ಅದಕ್ಕೆ ಒಂದು ಇಚ್ಛಾಶಕ್ತಿ ಪ್ರದರ್ಶಿಸುವಲ್ಲಿ ಕೊರತೆಗಳಿರುವುದರಿಂದ ಇವತ್ತು ಈ ರೀತಿಗಳು ಅರಣ್ಯ ಇಲಾಖೆಯಿಂದಲೇ ಅರಣ್ಯ ನಾಶಗಳು ಆಗ್ತಾ ಇದೆ. ಅದು ಬಹಳ ದುಃಖಕರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ವೈವಿಧ್ಯಮಯವಾದ ಗಿಡ ಮರಗಳಿದೆ, ಸಂಶೋಧನಾತ್ಮಕವಾದ ಔಷಧ ಗಿಡಗಳಿದೆ, ಮತ್ತು ಇದು ಅಭಿಯಾನ ಪ್ರದೇಶಗಳು ಒಂದು ಕೆಲವೊಂದು ಭಾಗಗಳು ಬರ್ತಾ ಇರುವುದರಿಂದ ಇದು ಅರಣ್ಯ ಇಲಾಖೆಯವರು ಈ ಹಿತ ಕಾಪಾಡಲು ವಿಫಲವಾಗಿದ್ದಾರೆ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ರೀತಿಯಾಗಿ ಒಂದು ಅರಣ್ಯದ ಮೇಲೆ ಅರಣ್ಯ ಇಲಾಖೆ ಅಂದ್ರೆ ಒಂದು ದೌರ್ಜನ್ಯ ಆಗ್ತಾ ಇದೆ. ಇದು ಅತ್ಯಂತ ವಿಷಾದಕರ. ಇದು ನೋಡಿ, ಇಷ್ಟೆಲ್ಲ ದೌರ್ಜನ್ಯ ಆಗ್ತಾ ಇದೆ, ಈಗ ನಿಮ್ಮ ಮುಂದಿನ ನಡೆ ಏನು ಅಂತ? ಇಲ್ಲ, ಈಗಾಗಲೇ ನಾವು ರಾಜ್ಯಪಾಲರಿಗೆ ಮಧ್ಯ ಪ್ರವೇಶಿಸಬೇಕು ಮತ್ತೆ ಅದಕ್ಕಾಗಿ ನಾವು ಮನವಿಗಳನ್ನ ಕೊಟ್ಟಿದ್ದೇವೆ. ಇನ್ನು ಮುಂದೆ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಅವ್ರ ಗಿಡಗಳನ್ನ ತೆಗೆದಂತ ಸಂದರ್ಭದಲ್ಲಿ ಅಂತ ಸ್ಥಳಕ್ಕೆ ಹೋಗಿ ನಾವು ಅರಣ್ಯವಾಸಿಗಳಿರ್ಬೋದು ಅಥವಾ ಸಾರ್ವಜನಿಕ ಇರ್ಬೋದು ಪರಿಸರ ಪ್ರೇಮಿಗಳಿರ್ಬೋದು ಪ್ರಬಲವಾದ ಹೋರಾಟ ಮಾಡಬೇಕು, ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕಬೇಕು, ಇನ್ನಿತರ ವಿಧಿವಿಧ ಹೋರಾಟಕ್ಕೆ ನಾವು ಈಗಾಗಲೇ ಒಂದು ಕ್ರಿಯಾ ಯೋಜನೆಯನ್ನು ಸಹಿತ ನಾವು ಮಾಡ್ಕೊಂಡಿದ್ದೀವಿ, ಹೋರಾಟದ ರೂಪರೇಷೆ ಸಹಿತ ಮಾಡ್ಕೊಂಡಿದ್ದೇವೆ. ಓಕೆ, ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.